ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಟನ್ ಸಾರ್. ಖಂಡಿತವಾಗಲೂ ಈ ರೀತಿ ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ. ತುಂಬ ಸಿಂಪಲಾದ ರೆಸಿಪಿ. ಒಮ್ಮೆ ಈ ರೀತಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪ ಯಾವುದು ಕೂಡ ನೀವಿಲ್ಲಿ ಸೇರಿಸ್ಬೋದು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡೋಣ. ಆಮೇಲೆ ಇಲ್ಲಿ ನಾನು ತಗೊಂಡಿದ್ದೀನಿ 4 ನೀರುಳ್ಳಿ. ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇದಕ್ಕೆ ನಾನು ಹಾಕ್ತೀನಿ. ಹಾಗೂ ಇದು ಚೆನ್ನಾಗಿ ಕೆಂಪಾಗೋವರೆಗೂ ನಾವಿಲ್ಲಿ ಆಯಿಲಲ್ಲಿ ಇದನ್ನು ಫ್ರೈ ಮಾಡಲಿಕ್ಕುಂಟು. ಎಷ್ಟು ಒಳ್ಳೆ ರೀತಿ ನೀವು ಫ್ರೈ ಮಾಡ್ತೀನಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರ ಕಲರ್ ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ಓಕೆ, ಸ್ವಲ್ಪ ಹೊತ್ತು ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಕೆಲವು ಮಸಾಲವನ್ನು ಸೇರಿಸಿದೆ. ಅದೇನೆಂದರೆ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಪೌಡರ್. ಖಾರಕ್ಕನುಗುಣವಾಗಿ ನಾವಿಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕಿ, ಕಮ್ಮಿ ಆದರೆ ಕಮ್ಮಿ ಕೂಡ ನೀವಿಲ್ಲಿ ಸೇರಿಸ್ಬೋದು. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ 1/4 ಸ್ಪೂನಷ್ಟು ಅರಶಿನ ಪೌಡರ್. ಓಕೆ, ನಾನಿಲ್ಲಿ 2 ವಿಧದ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಹಾಗೂ ನಾರ್ಮಲ್ ಆಗಿ ಬೇರೆ ಒಂದು ಸಿಗುತ್ತೆ ನೋಡಿ ಅದನ್ನು. 1/4 ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕೋಣ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನಾನು ಆವಾಗಲೇ ಹೇಳಿದಾಗೆ ಒಳ್ಳೆ ರೀತಿ ಮಸಾಲ ಇದರಲ್ಲಿ ಫ್ರೈ ಆಗಬೇಕು. ಕಲರ್ ಎಲ್ಲ ಕಂಪ್ಲೀಟ್ ಆಗಿ ಇದರದ್ದು ಚೇಂಜ್ ಆಗಬೇಕು. ಮಸಾಲ ಫ್ರೈ ಆಗೋವರೆಗೂ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ 1/2 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಫ್ರೆಶ್ ತೆಂಗಿನಕಾಯಿಲಿ ಯೂಸ್ ಮಾಡಿದ್ದೀನಿ. ಕೊಬ್ಬರಿ ಇದೆ ಆದರೆ ಕೊಬ್ಬರಿ ಕೂಡ ನೀವಿಲ್ಲಿ ಹಾಕ್ಬೋದು. ಹಾಗೊಂದು 3 ಟೊಮೆಟೊವನ್ನು ನಾನು ಇದಕ್ಕೇ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಕಿದ್ರೂ ಜಾಸ್ತಿನೂ ನೀವಿಲ್ಲಿ ಸೇರಿಸ್ಬೋದು. ಇದನ್ನು ಇವಾಗ ಗ್ರೈಂಡ್ ಮಾಡೋಣ. ಇಲ್ಲಿ ನೋಡ್ಬೋದು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಆಗಬೇಕಿದು, ಒಳ್ಳೆ ರೀತಿ ಮಸಾಲ ಫ್ರೈ ಆಗಬೇಕು. ಓಕೆ, ಇಲ್ಲಿ ನಾನು 1¼ ಕೆಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಅದರದ್ದೇ ಮಸಾಲ ನಾನು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಜಾಸ್ತಿ ತೊಗೊಳ್ಳೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ನೀವು ಹಾಕಿ. ಇವಾಗ ಇದಕ್ಕೆ ನಾನು ಈ ಮಸಾಲ ನಾನು ಫ್ರೈ ಆದಮೇಲೆ ಮಟನನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದಕ್ಕೆ ಸೇರಿಸೋಣ. ಓಕೆ, ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ಬೇಕಿದೆ ಅಂತ ಎನಿಸಿದರೆ ಮಾತ್ರ ನೀವು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಬೋದು. ಫಸ್ಟಿಗೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಮಟನಲ್ಲಿ ತಾನಾಗಿ ಕೆಲವೊಮ್ಮೆ ನೀರು ಬಿಡುತ್ತೆ, ಹಾಗಾಗಿ ಜಾಸ್ತಿಯಾಗಿ ನೀವು ನೀರು ಸೇರಿಸಬೇಕಂತ ಇಲ್ಲ. ಬೇಕಿದ್ರೆ 1¼ ಕಪ್ಪಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 2-3 ವೆಸಲ್ ಬರಲಿ. ಆಮೇಲೆ ಮಟನ್ ಬೆಂದ ಮೇಲೆ ಏನು ಮಾಡಬೇಕಂತ ನಾನಿಲ್ಲಿ ಹೇಳ್ತೀನಿ ನಿಮಗೆ. ಇವಾಗ ಪ್ರೆಷರಲ್ಲಿ ಹೋಗಿದೆ, ಮಟನ್ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾವು ಟೊಮೆಟೊ ಹಾಗೂ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿದ್ವಿಲ್ಲ, ಆ ಮಸಾಲವನ್ನು ಹಾಕೋಣ. ಹಸಿಯಾಗೇ ಹಾಕಿ, ಈಗಿನ ಮೇಲೆ ಏನಾಗಲ್ಲ. ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ನೀವು ಇಡ್ಬೋದು. ನಾನಿಲ್ಲಿ ಸ್ವಲ್ಪ ದಪ್ಪನೇ ಇಡ್ತಾ ಇದ್ದೀನಿ. ಒಮ್ಮೆ ನಿಮಗೆ ತೆಳು ಬೇಕಿದ್ರೆ ಸ್ವಲ್ಪ ನೀರನ್ನು ನೀವಿಲ್ಲಿ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ರೀತಿ ಒಂದು ಕುದಿ ಬರಲಿ. ಮೇಲ್ಗಡೆಯಿಂದ ನಾನು ಸ್ವಲ್ಪ ಇದಕ್ಕೆ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಯಾವ ರೀತಿ ಮನೆಯಲ್ಲಿ ಗರಂ ಮಸಾಲ ಮಾಡೋದಂತ ಹೇಳಿ ಆಲ್ರೆಡಿ ನಾನು ವಿಡಿಯೋವನ್ನು ಹಾಕಿದ್ದೀನಿ. ಓಕೆ, ಮೇಲ್ಗಡೆಯಿಂದ ಇವಾಗ ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಇದೆ ಆದರೆ ಕಸೂರಿ ಮೇಥಿ ಕೂಡ ನೀವು ಹಾಕಿ, ಚೆನ್ನಾಗಾಗುತ್ತೆ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಬೇಕಿದ್ರೆ ಮುಚ್ಚಿಟ್ಟು 1 ಸಿಟಿ ಕೂಡ ನೀವು ತೆಗಿಬೋದು, ಅಥವಾ ಹೀಗೇ ನೀವು ಕುದಿಸ್ಬೋದು. ನಾನಿಲ್ಲಿ ಮುಚ್ಚಿಟ್ಟು 1 ಸಿಟಿ ತೆಗೆದಿದ್ದೀನಿ. ಇದರಿಂದ ಇನ್ನೂ ಕೂಡ ಸಾಫ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ. ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಇವಾಗ ಇದನ್ನು ಸರ್ವ್ ಮಾಡಿದರೆ ಆಯಿತು. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು, ಅಥವಾ ನಿಮಗೆ ಸ್ವಲ್ಪ ತೆಳು ಬೇಕಿದ್ರೆ ತೆಳು ಕೂಡ ನೀವಿಲ್ಲಿ ಇಡ್ಬೋದು. ಓಕೆ, ನೋಡಿ, ನೋಡ್ತಾ ಇದ್ರಲ್ಲ ಎಷ್ಟೊಂದು ಸುಲಭ ಉಂಟು, ಹಾಗೂ ತುಂಬ ಟೇಸ್ಟ್ ಆಗುತ್ತೆ. ಅನ್ನದ ಜೊತೆ ದೋಸೆ, ನೀರು ದೋಸೆ, ಚಪಾತಿ, ಮುದ್ದೆ ಎಲ್ಲದರೊಂದಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ.
ಇವಾಗ ನಾನು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಮಟನ್ ಸಾರ್ ಇವಾಗ ರೆಡಿಯಾಗಿದೆ. ಫ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.